ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಕಳೆದ ಒಂದು 2 ವೀಕ್ಸ್ ಬ್ಯಾಕು ನಾನು ನಿಮಗೆ ಮನಿ ಕಂಟ್ರೋಲ್ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಸೀರೀಸಲ್ಲಿ ನಿಮಗೆ ತಿಳಿಸಿದ್ದೆ. ಅದರ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೆ ಯಾವ ಥರ ನೋಡ್ಕೋಬೋದು ಅಂತೇಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಚ್ ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಮತ್ತು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು, ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ವಾಚ್ ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಮುಂಚೆ ನೀವೇನಾದರೂ ಏನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಅದೇ ಥರ ನಿಮಗೆ ಈ ಒಂದು ಬೆಲ್ ಐಕನ್ ಬರುತ್ತೆ, ಈ ಒಂದು ಬೆಲ್ ಐಕನ್ನು ಕೂಡ ನೀವು ಪ್ರೆಸ್ ಮಾಡಿದರೆ ನಮ್ಮ ಚಾನಲಿಂದ ಬರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ತಪ್ಪದೇ ನೋಡ್ಬೋದು. ಎಲ್ರಿಗೂ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಟಾಕ್ ಮಾರ್ಕೆಟ್ ಯಾರಾದರೂ ಸ್ಟಾರ್ಟಿಂಗಿಂದ ನೋಡ್ಬೇಕು ಅಂದ್ಕೊಂಡಿದ್ರೆ ನೀವು ಈ ಒಂದು ಸೀರೀಸ್ನ ಪ್ಲೇಲಿಸ್ಟ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದರೆ ನಿಮಗೆ ಒಂದು ನಾಲೆಜ್ ಅಂತೂ ಪಕ್ಕ ಬಂದೇ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಮತ್ತು ಅದೇ ಥರ ಮ್ಯೂಚುವಲ್ ಫಂಡ್ಗೂ ಕೂಡ ಅಷ್ಟೇ. ಮ್ಯೂಚುವಲ್ ಫಂಡ್ ಸೀರೀಸ್ ಇದೆಯಲ್ಲ ಇನ್ ಕನ್ನಡ, ಇಲ್ಲಿ 7 ವಿಡಿಯೋಸ್ ಇದೆ. ಯಾವುದೇ ನೆಕ್ಸ್ಟ್ ವಿಡಿಯೋಸ್ ಏನೇ ಆ್ಯಡ್ ಮಾಡಿದರೂ ಈ ಎರಡು ಪ್ಲೇಲಿಸ್ಟ್ಗಳಿಗೆ ಆ್ಯಡ್ ಆಗ್ತಾ ಹೋಗುತ್ತೆ, ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ರಿಲೇಟೆಡ್ ಇದ್ದರೆ. ಇದನ್ನು ನೋಡಿದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಕಂಪ್ಲೀಟ್ ನಾಲೆಜ್ ಅಂತೂ ಬಂದೇ ಬರುತ್ತೆ, ನಾನು ಡೆಫಿನೆಟಾಗಿ ಹೇಳ್ತೀನಿ. ಬನ್ನಿ ಈಗ ನಾವು ಮನಿ ಕಂಟ್ರೋಲ್ ಆ್ಯಪ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈಗ ನಾನು ಮನಿ ಕಂಟ್ರೋಲ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಮೇಲೆ ಈ ಥರ ನಿಮಗೆ ಒಂದು ಐಕಾನ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಮೈ ಸ್ಟಾಕ್ಸ್ ಅಂತಿದೆ, ಅಲ್ಲಿ ನಿಮಗೆ ಮೈ ವಾಚ್ ಲಿಸ್ಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಇದನ್ನು ಮೈ ವಾಚ್ ಲಿಸ್ಟ್ನ ಕ್ಲಿಕ್ ಮಾಡ್ತಾ ಇದ್ದರೆ ನಿಮಗೆ ಲಾಗಿನ್ ಕೇಳುತ್ತೆ, ನಿಮ್ಮ ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಸ್ಟಾಕು, ಮ್ಯೂಚುವಲ್ ಫಂಡು, ಕಮಾಡಿಟೀಸು, ಫ್ಯೂಚರು, ಕರೆನ್ಸೀಸ್ ಆ ಥರ ಎಲ್ಲ ಇದೆ. ನಾವು ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ ಈಗ ಸದ್ಯ ಸಾಕಷ್ಟು. ಈಗ ನಾವು ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಸ್ಟಾಕ್ಸ್ನ ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಆ್ಯಡ್ ಬಟನ್ ಇದೆಯಲ್ಲ, ಪ್ಲಸ್ ಬಟನ್ನು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ಸ್ಟಾಕ್ಸನ್ನು ನೀವು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸಪೋಸ್ ನಾನು ಪಿರಮಲ್ನ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಒಂದೊಂದಾಗಿ ಟೈಪ್ ಮಾಡ್ತಾ ಬರಬೇಕು. ಸೊ ಪಿರಮಲ್ ಎಂಟರ್ಪ್ರೈಸಸ್ ಬಂತು, ಫಸ್ಟ್ ಕ್ಲಿಕ್ ಮಾಡಿದೆ, ಅದು ಆ್ಯಡ್ ಆಗಿ ಹೋಗಿಬಿಡ್ತು. ಮತ್ತು ನೆಕ್ಸ್ಟ್ ಯಾವ ಕಂಪ್ನಿ ಯಾವ ಸ್ಟಾಕ್ಸನ್ನು ನೀವು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ನ ಆ್ಯಡ್ ಮಾಡಬೇಕಾದ್ರೆ ಸೊ ಇಂಡಿಯಾ ಬುಲ್ಸ್ HSG ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸದ್ದು. ಓಕೆ, ಈ ಥರ ಆ್ಯಡ್ ಮಾಡಿದರೆ ಇಲ್ಲಿ ಬರುತ್ತೆ. ಅದೇ ಥರ ನೀವೇನಾದರೂ ಸರ್ಚ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಸ್ಟಾಕ್ಸನ್ನು, ಈಗ ಸಪೋಸ್ ನಾನು ವೆಂಕಿ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ VNKY ಅಂತ ಒಂದು ಸ್ಟಾಕ್ ನೇಮ್ ಕೊಡ್ತೀನಿ, ಇಲ್ಲಿ ವೆಂಕಿ ಸ್ಟಾಕ್ ಬರುತ್ತೆ. ಸೊ ಅದೆಲ್ಲ ಬಂದಮೇಲೆ ನೀವು ಈ ಸ್ಟಾಕನ್ನು ನಿಮ್ಮ ಒಂದು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಇಲ್ಲಿದೆಲ್ಲ ಪ್ಲಸ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಟು ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಈ ಒಂದು ವಾಚ್ ಲಿಸ್ಟಲ್ಲಿ ಆ್ಯಡ್ ಆಗುತ್ತೆ. ಸೊ ಅದಾದಮೇಲೆ ನೀವು ಎವ್ರಿ ಟೈಮು ನಿಮ್ಮ ಫೇವ್ರೇಟ್ ಸ್ಟಾಕ್ಸ್ಗಳನ್ನು ನೀವು ಬಂದು ಸರ್ಚ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರೋಲ್ಲ ಈ ಥರ ವಾಚ್ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ. ಸೊ ನಿಮ್ಗೆ ಬೇಕಿದ್ದ ಸ್ಟಾಕ್ಸ್ನೆಲ್ಲ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು, ಇಲ್ಲ ನೀವು ಯಾವುದಾದ್ರೂ ಸ್ಟಾಕ್ಸಲ್ಲಿ ನೀವು ಹೋಲ್ಡಿಂಗ್ ಇತ್ತಂದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದೇ ಒಂದು ಸ್ಟಾಕ್ಸನ್ನು ಬೇಕಾದರೆ ನೀವು ಈ ಥರ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಈ ಒಂದು ಪ್ರೆಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು, ನೆಕ್ಸ್ಟ್ ಯಾವ ಸ್ಟೇಕ್ ಯಾವ ಸ್ಟಾಕ್ಸ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ITC ಸೊ ಸ್ಟಾಕ್ಸ್ ಆ್ಯಡ್ ಆಯಿತು. ಅದೇ ಥರ ನಿಮಗೆ ರಿಮೂವ್ ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಒಂದು ಮೈನಸ್ ಒಂದು ಎಡಿಟ್ ಐಕನ್ ಇದೆಯಲ್ಲ, ಸಾರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಸ್ಟಾಕ್ಸ್ನ ರಿಮೂವ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದ್ರ ಮೇಲೆ ನೀವು ಮೈನಸ್ ಒತ್ತಿದ್ರೆ ನಿಮ್ಗೆ ಕೇಳುತ್ತೆ ಡಿಲೀಟ್ ಮಾಡಬೇಕಂತೇಳಿ. ಡಿಲೀಟ್ ಎಸ್ ಅಂತ ಕೊಟ್ಟರೆ ಆ ಸ್ಟಾಕ್ ನಿಮ್ಮಿಂದ ವಾಚ್ ಲಿಸ್ಟಿಂದ ಡಿಲೀಟ್ ಆಗುತ್ತೆ, ಮೈ ಸ್ಟಾಕ್ಸು ಮತ್ತು ವಾಚ್ ಲಿಸ್ಟು. ಸೊ ನೆಕ್ಸ್ಟು ಮ್ಯೂಚುವಲ್ ಫಂಡು ಬಗ್ಗೆ ನೀವೇನಾದರೂ, ನೀವು ಯಾವುದಾದ್ರು ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಎವ್ರಿ ಡೇ ನೀವು ಅದರೊಳಗಡೆ ನಿಮ್ಮ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ಆ್ಯಪಲ್ಲಿ ನೀವು ಹೋಗಿ ಚೆಕ್ ಮಾಡೋದು ಬದಲು ಇಲ್ಲೇ ನೀವು ಚೆಕ್ ಮಾಡ್ಕೋಬೋದು ಅದ್ರದ್ದು ಏನು NAV ಇವತ್ತಿನ ದಿನ ಹೆಚ್ಚಾಗಿದ್ದೇನೆ ಕಡಿಮೆ ಆಗಿದ್ದೇನೆ ಅಂತೇಳಿ. ಸಪೋಸ್ ನಾನು ಇವತ್ತು ಆ್ಯಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಫಂಡ್ಸ್ಗಳನ್ನು, ಯಾವುದು ಪ್ರಿನ್ಸಿಪಲ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ ಗ್ರೋತು ಇದು ಆ್ಯಡ್ ಆಗಿದೆ ಇಲ್ಲಿ. ಸೊ ಇವತ್ತಿನ ದಿನ ಅದು
ಮೈನಸ್ 1.1% 11 ಮೈನಸ್ 0.11% ಮೈನಸ್ ಹೋಗಿದೆ. ಅದೇ ಥರ ನೀವು ಯಾವುದಾದ್ರು ಮ್ಯೂಚುವಲ್ ಫಂಡ್ ನೀವು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಬೋದು. ಸೊ ಇನ್ವೆಸ್ಕೋ ಇಂಡಿಯಾ ಕಾಂಟ್ರಾ ಫಂಡು, ಅದೇ ಥರ ನೀವು ಯಾವುದಾದ್ರು ಎಲ್ಲ ಫಂಡ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಬ್ಯಾಲೆನ್ಸ್ ಫಂಡು ಯಾವುದಾದ್ರೂ HDFC ಬ್ಯಾಲೆನ್ಸ್ ಫಂಡು, ಜಿ ಅಂದರೆ ಗ್ರೋತ್ ಅಂತ, ಡಿ ಅಂದರೆ ಡಿವಿಡೆಂಟ್ ಅಂತ ಅರ್ಥ. ಅದೇ ಥರ ನೀವು ಯಾವ ಯಾವ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಮಾಡ್ಬೇಕನ್ಕೊಂಡಿದ್ದೀರಾ ಅದನ್ನೆಲ್ಲ ವನ್ನ ಈ ಥರ ನೀವು ಆ್ಯಡ್ ಮಾಡಿಕೊಂಡು ಒಂದೇ ಒಂದು ಆ್ಯಪಲ್ಲಿ ನೀವು ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಇದು ನಿಮಗೆ ಭಾಳ ಯೂಸ್ ಆಗುತ್ತೆ. ನೀವು ಈ ಸ್ಟಾಕ್ಸನ್ನು ಮತ್ತು ಈ ಒಂದು ಮ್ಯೂಚುವಲ್ ಫಂಡ್ಗಳನ್ನು ಎರಡನ್ನೂ ಕೂಡ ಒಮ್ಮೆಲೆ ನೀವು ಟ್ರ್ಯಾಕ್ ಮಾಡ್ಬೋದು. ಎವ್ರಿ ಟೈಮ್ ನೀವು ಲಾಗಿನ್ ಆಗಿ ಚೆಕ್ ಮಾಡಬೇಕಾಗಿಲ್ಲ ನಮ್ಮ ಸ್ಟಾಕ್ ಏನಾಗಿದೆ ಅಂತೇಳಿ. ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಸ್ಟಾಕನ್ನು ಇದು ಕೈಯಲ್ಲೇ ಇರುತ್ತೆ, ಭಾಳ ಬೇಗ ಆಗುತ್ತೆ. ಈ ಥರ ಆಗಿ ನೀವು ಮನಿ ಕಂಟ್ರೋಲ್ ಆ್ಯಪನ್ನು ಯೂಸ್ ಮಾಡಿ ನಿಮ್ಮ ಒಂದು ವಾಚ್ ಲಿಸ್ಟನ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ಧನ್ಯವಾದಗಳು.